ಹಾಯ್ ಫ್ರೆಂಡ್ಸ್ ಉದ್ಯಮ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಪ್ರತಿದಿನ ಬೇಡಿಕೆ ಇರುವಂತಹ ಒಂದು ಉತ್ತಮವಾದ ಬಿಸ್ನೆಸ್ ಕುರಿತು ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮೊದಲು ಉದ್ಯಮ ಲೋಕ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ ಸದಾ ನೋಟಿಫೈ ಆಗಿರಿ ಇದರಿಂದ ನಾವು ಅಪ್ಲೋಡ್ ಮಾಡುವಂಥ ಬಿಸ್ನೆಸ್ ವಿಡಿಯೋವನ್ನು ಮೊದಲು ಪಡೆಯಲು ಸಹಾಯವಾಗುತ್ತೆ ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ಇದು ಯಾವ ಬಿಸ್ನೆಸ್ ಅಂತ ನೋಡೋಣ ಫ್ರೆಂಡ್ಸ್ ಈ ಬಿಸ್ನೆಸ್ ಯಾವುದು ಅಂತಂದರೆ ಸಾಸಿವೆ ಸೇಲಿಂಗ್ ಬಿಸ್ನೆಸ್ ಹೌದು ಫ್ರೆಂಡ್ಸ್ ಈ ಬಿಸ್ನೆಸ್ಸನ್ನು ಮಾಡುವುದು ಹೇಗೆ ಅಂತ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಫ್ರೆಂಡ್ಸ್ ಸಾಸಿವೆಯನ್ನು ಬೆಳೆಯುವ ವಿಧಾನದ ಬಗ್ಗೆ ಮೊದಲು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಹಾಗೆ ಸಾಸಿವೆಯಿಂದ ಏನು ಲಾಭ ಇರುತ್ತೆ ಅಂತ ಸಂಪೂರ್ಣವಾಗಿ ನೋಡೋಣ ಹಾಗೆ ಹೋಲ್ಸೇಲ್ ಎಲ್ಲಿ ಸಿಗುತ್ತೆ ಈ ಸಾಸಿವೆ ಅಂತ ನೋಡೋಣ ಹಾಗೆ ಸಾಸಿವೆ ಪ್ಯಾಕಿಂಗ್ ಮಾಡುವುದು ಹೇಗೆ ಅಂತ ತಿಳಿಸಿಕೊಡ್ತೇವೆ ಹಾಗೆ ಮಾರ್ಕೆಟಿಂಗ್ ಮಾಡುವುದು ಹೇಗೆ ಅನ್ನುವುದರ ಬಗ್ಗೆ ನೋಡೋಣ ನಂತರದಲ್ಲಿ ಇದರಿಂದ ಎಷ್ಟು ಲಾಭ ಸಿಗುತ್ತೆ ಅನ್ನುವಂಥದ್ರ ಬಗ್ಗೆ ನೋಡೋಣ ಸಾಸಿವೆಯು ಬ್ರಾಸಿಕ ಮತ್ತು ಸಿನ್ಯಾಫಿಸ್ ಪಂಗಡದಲ್ಲಿನ ಒಂದು ಸಸ್ಯ ಜಾತಿ ಇದರ ಸಣ್ಣದಾದ ಬೀಜಗಳನ್ನು ಒಂದು ಸಾಂಬಾರ ಪದಾರ್ಥವಾಗಿ ಬಳಸಲಾಗುತ್ತದೆ ಮತ್ತು ಅವುಗಳನ್ನು ಅರೆದು ನೀರು ವಿನೆಗರ್ ಅಥವಾ ಇತರ ದ್ರವಗಳೊಂದಿಗೆ ಸೇರಿಸಿ ಮಸ್ಟರ್ಡ್ ಎಂಬ ವ್ಯಂಜನವನ್ನು ತಯಾರಿಸಲಾಗುತ್ತೆ ಬೀಜಗಳನ್ನು ಕಿವಿಚಿ ಸಾಸಿವೆ ಎಣ್ಣೆಯನ್ನು ಕೂಡ ಇದರಲ್ಲಿ ತಯಾರಿಸಲಾಗುತ್ತೆ ಮತ್ತು ಎಲೆಗಳನ್ನು ಸೊಪ್ಪಾಗಿಯೂ ಕೂಡ ಇದು ತಿನ್ನಬಹುದಾಗಿದೆ ಹಾಗೆ ಈ ಸಾಸಿವೆ ವೈದ್ಯಕೀಯವಾಗಿ ಬಹಳ ಪ್ರಯೋಜನಕಾರಿಯಾಗಿದೆ ಪ್ರಕೃತಿ ಚಿಕಿತ್ಸೆಯಲ್ಲಿ ಇದರ ಉಪಯೋಗ ಅತ್ಯಮೂಲ್ಯವಾಗಿದೆ ಇದನ್ನು ಮಂಡಿ ನೋವಿನಲ್ಲಿ ಸಾಸಿವೆ ಪಟ್ಟಿ ಮಾಡಿ ಉಪಯೋಗಿಸುತ್ತಾರೆ ಹಾಗೆ ಈ ಸಾಸಿವೆ ಪಟ್ಟಿಯು ಇಂತಹ ನೋವುಗಳಲ್ಲಿ ದೀರ್ಘಕಾಲಿಕ ಉಪಯೋಗ ಸಿಗುತ್ತದೆ ಫ್ರೆಂಡ್ಸ್ ಈಗ ಸಾಸಿವೆ ಬೆಳೆಯುವ ವಿಧಾನದ ಬಗ್ಗೆ ನೋಡೋಣ ಸಾಸಿವೆ ಬೆಳೆಯನ್ನು ಕಪ್ಪು ಮಣ್ಣು ಹೊರತುಪಡಿಸಿ ಮಿಕ್ಕೆಲ್ಲ ಮಣ್ಣಿನಲ್ಲಿ ಬೆಳೆಯುತ್ತಾರೆ ಮಿಶ್ರ ಬೆಳೆಯಾಗಿಯೂ ಕೂಡ ಈ ಸಾಸಿವೆಯನ್ನು ಬೆಳೆದು ಉತ್ತಮವಾದ ಲಾಭವನ್ನು ಗಳಿಸಬಹುದು ಹಾಗೆ ಇದರ ಬಿತ್ತನೆಗೆ ಸೂಕ್ತ ಸಮಯ ಯಾವುದು ಅಂತ ನೋಡೋದಾದರೆ ಜುಲೈ ಆಗಸ್ಟ್ ಮತ್ತು ಅಕ್ಟೋಬರ್ ತಿಂಗಳಿನಲ್ಲಿ ಇದರ ಬಿತ್ತನೆಗೆ ಸೂಕ್ತವಾದ ಒಂದು ಸಮಯವಾಗಿದೆ ಆನಂತರದಲ್ಲಿ ಸಾಸಿವೆ ತಡಿಗಳು ಯಾವುವು ಅಂತ ನೋಡೋದಾದರೆ ಆರ್ ಟಿ ಲೆವೆನ್ ಮತ್ತು ವರುಣ ಇವು ಸುಧಾರಿತ ತಡಿಗಳು ಅಂತಲೇ ನಾವಿಲ್ಲಿ ನೋಡ್ಬೋದು ಸಾಸಿವೆ ಬಿತ್ತನೆ ಮಾಡಿದ ನಾಲ್ಕು ತಿಂಗಳ ನಂತರ ಬೆಳೆ ಕಟವಿಗೆ ಬರುತ್ತದೆ ಆನಂತರದಲ್ಲಿ ಸಾಸಿವೆಯನ್ನು ನಲವತ್ತೈದು ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ ತೆಳುವಾಗಿ ಬಿತ್ತನೆ ಮಾಡಿ ಸಸಿ ಮೇಲೇರುತ್ತಿರುವಾಗ ಹದಿನೈದು ಸೆಂಟಿಮೀಟರ್ಗೆ ಒಂದರಂತೆ ಸಸಿ ಉಳಿಸಿಕೊಂಡು ಉಳಿದವುಗಳನ್ನು ಕಿತ್ತು ಹಾಕಬೇಕಾಗುತ್ತೆ ನಂತರದಲ್ಲಿ ಇದು ಕಟಾವಿಗೆ ಬಂದ ಮೇಲೆ ಗಿಡಗಳನ್ನು ಕಿತ್ತು ಒಣ ಕಾಳುಗಳನ್ನು ಸಂಗ್ರಹಿಸಿ ಮಾರಾಟ ಮಾಡಬಹುದಾಗಿದೆ ಫ್ರೆಂಡ್ಸ್ ಈ ಸಾಸಿವೆ ಹೋಲ್ಸೇಲ್ ಎಲ್ಲಿ ಸಿಗುತ್ತವೆ ಅಂತ ನೋಡೋದಾದರೆ ನಿಮ್ಮ ಜಮೀನಿನಲ್ಲಿ ಸಾಸಿವೆ ಬೆಳೆದು ಪ್ಯಾಕ್ ಮಾಡಿ ಮಾರಾಟ ಮಾಡಿದರೆ ಹೆಚ್ಚು ಲಾಭವನ್ನು ಗಳಿಸಬಹುದು ಅಥವಾ ರೈತರ ಬಳಿ ಹೋಲ್ಸೇಲಾಗಿ ಖರೀದಿಸಿ ನೀವು ಪ್ಯಾಕ್ ಮಾಡಿ ಮಾರಾಟ ಮಾಡಬಹುದು ಅಥವಾ ಹೋಲ್ಸೇಲ್ ಡೀಲರ್ ಹತ್ತಿರ ನೀವು ಖರೀದಿಸಿ ನೀವು ಪ್ಯಾಕ್ ಮಾಡಿ ಮಾರಾಟ ಮಾಡಬಹುದಾಗಿದೆ ಹಾಗೆ ಸಾಸಿವೆ ಪ್ಯಾಕ್ ಮಾಡುವುದು ಹೇಗೆ ಅಂತ ನೋಡೋದಾದರೆ ನಿಮ್ಮ ಮನೆಯಲ್ಲಿಯೇ ಈ ಬಿಸ್ನೆಸ್ಸನ್ನು ಪ್ರಾರಂಭಿಸಬಹುದು ನಿಮ್ಮ ಮನೆಯಲ್ಲಿಯೇ ಪ್ಯಾಕ್ ಮಾಡಿ ಮಾರಾಟ ಮಾಡಬಹುದಾಗಿದೆ ಇದಕ್ಕೆ ಒಂದು ಸೀಲಿಂಗ್ ಮಷಿನ್ ಬೇಕಾಗುತ್ತೆ ನಂತರದಲ್ಲಿ ಪ್ಯಾಕ್ ಮಾಡಲು ಪ್ಯಾಕಿಂಗ್ ಕವರ್ ಅವಶ್ಯಕತೆ ಇದೆ ಇದನ್ನು ಕೂಡ ನೀವು ಲೋಕಲ್ ಮಾರ್ಕೆಟ್ನಲ್ಲಿ ತೆರೆಸಿಕೊಳ್ಳಬಹುದು ಅಥವಾ ಆನ್ಲೈನ್ ನಲ್ಲಿ ಕೂಡ ಖರೀದಿ ಮಾಡಬಹುದು ಹಾಗೆ ಈ ಸೀಲಿಂಗ್ ಮಷಿನ್ ಕೂಡ ಆನ್ಲೈನ್ನಲ್ಲಿ ಲಭ್ಯವಿದೆ ಅಥವಾ ಲೋಕಲ್ ಮಾರ್ಕೆಟ್ನಲ್ಲೂ ನೀವು ಖರೀದಿಸಬಹುದು ಇದನ್ನು ನೀವು ಆನ್ಲೈನ್ನಲ್ಲಿ ಖರೀದಿಸುತ್ತೀರಾ ಎಂದರೆ ಇದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಲ್ಲಿ ಕೊಟ್ಟಿರುತ್ತೇವೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ನೇರವಾಗಿ ಅಫಿಷಿಯಲ್ ವೆಬ್ಸೈಟಿಗೆ ಭೇಟಿ ನೀಡಿ ಅಲ್ಲಿ ನೀವು ಖರೀದಿ ಮಾಡಬಹುದು ನಂತರದಲ್ಲಿ ಪ್ಯಾಕಿಂಗ್ ಹೇಗೆ ಮಾಡಬೇಕು ಅಂತ ನೋಡೋದಾದರೆ ಇಲ್ಲಿ ಈ ಒಂದು ಡಿಸ್ಪ್ಲೇ ಆಗುತ್ತಿರುವಂಥ ಈ ರೀತಿಯಾದ ಪ್ಯಾಕ್ಗಳಿದೆ ನೋಡಿ ಇನ್ನೂರೈವತ್ತು ಗ್ರಾಮ್ ನೂರು ಗ್ರಾಮ್ ಐವತ್ತು ಗ್ರಾಮ್ನಂತೆ ಪ್ಯಾಕ್ ಮಾಡಿ ನೀವು ಮಾರಾಟ ಮಾಡಬಹುದು ಅಥವಾ ಇದಕ್ಕಿಂತ ಹೆಚ್ಚು ನೀವು ಒಂದು ಕೆ ಜಿಯವರೆಗೂ ಪ್ಯಾಕ್ ಮಾಡಿ ಮಾರಾಟ ಮಾಡಬಹುದಾಗಿದೆ ಹಾಗೆ ಮಾರ್ಕೆಟಿಂಗ್ ಮಾಡುವುದು ಹೇಗೆ ಅಂತ ನೋಡೋದಾದರೆ ದಿನಸಿ ಅಂಗಡಿ ಸೇರಿದಂತೆ ಸೂಪರ್ ಮಾರ್ಕೆಟ್ ಹೋಟೆಲ್ ಆನ್ಲೈನ್ನಲ್ಲೂ ಕೂಡ ಮಾರಾಟ ಮಾಡಬಹುದು ನಂತರದಲ್ಲಿ ಎಷ್ಟು ಬಂಡವಾಳ ಬೇಕಾಗುತ್ತೆ ಅಂತ ಒಂದು ಅಂದಾಜಿನ ಪ್ರಕಾರ ನೋಡೋದಾದರೆ ಪ್ರಾರಂಭದಲ್ಲಿ ಒಂದು ಅಂದಾಜು ಹತ್ತು ಸಾವಿರ ಬಂಡವಾಳ ಇದ್ದರೆ ತುಂಬ ಈಸಿಯಾಗಿ ಈ ಒಂದು ಬಿಸ್ನೆಸ್ಸನ್ನು ಪ್ರಾರಂಭಿಸಿ ಉತ್ತಮವಾದ ಲಾಭ ಗಳಿಸಬಹುದಾಗಿದೆ ಹಾಗೆ ಲಾಭ ಎಷ್ಟು ದೊರೆಯುತ್ತದೆ ಅಂತ ನೋಡೋದಾದ್ರೆ ಇನ್ನೂರೈವತ್ತು ಗ್ರಾಮ್ ಪ್ಯಾಕೆಟ್ ಮೇಲೆ ಮೂವತ್ತು ರೂಪಾಯಿ ಲಾಭ ದೊರೆತರು ಒಂದು ದಿನದಲ್ಲಿ ನೂರು ಪ್ಯಾಕ್ ಮಾರಾಟ ಮಾಡಿದರೆ ಮೂರು ಸಾವಿರ ಗಳಿಸಬಹುದು ಇದರಲ್ಲಿ ಸಾವಿರದ ಐದುನೂರು ಖರ್ಚು ಕಡೆದರೂ ಸಾವಿರದ ಐದುನೂರು ರು ಲಾಭ ಗಳಿಸಬಹುದು ಅಂದರೆ ತಿಂಗಳಿಗೆ ನಲವತ್ತೈದು ಸಾವಿರದವರೆಗೆ ನೀವು ಲಾಭವನ್ನು ಗಳಿಸಬಹುದಾಗಿದೆ ಇನ್ನೂರೈವತ್ತು ಗ್ರಾಮ್ ಪ್ಯಾಕ್ನ ಸಾಸಿವೆಯ ರಿಟೇಲ್ ದರ ಐವತ್ತು ರೂಪಾಯಿ ಇದೆ ರಿಟೇಲರಿಗೆ ಇದರಿಂದ ಇಪ್ಪತ್ತು ರೂಪಾಯಿ ಮಾರ್ಜಿನ್ ದೊರೆಯುತ್ತದೆ ಇವರು ಐವತ್ತು ರೂಪಾಯಿಗೆ ಮಾರಾಟ ಮಾಡಿ ಈ ರೀತಿಯಾಗಿ ಉತ್ತಮವಾದ ಆದಾಯವನ್ನು ಕೂಡ ಅವರು ಗಳಿಸುತ್ತಾರೆ ಫ್ರೆಂಡ್ಸ್ ಇದಿಷ್ಟು ಈ ಬಿಸ್ನೆಸ್ ಕುರಿತು ಮಾಹಿತಿಯಾಗಿದೆ ಇದೇ ರೀತಿಯಾದ ಉತ್ತಮವಾದ ಬಿಸ್ನೆಸ್ ಟಿಪ್ಸ್ಗಾಗಿ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಹಾಗೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ಬಿಸ್ನೆಸ್ ಟಿಪ್ಸನ್ನು ಅನ್ನು ಮುಗಿಸ್ತಾ ಧನ್ಯವಾದಗಳು